ಹಲೋ ಸರ್. ಹಲೋ, ನಮಸ್ಕಾರ. ಬೆಳಗಾವಿ ಅಂತ ರೀ. ಬೆಳಗಾವಿಂದ? ಹೇಳ್ರಿ, ಏನ್ ಸಮಾಚಾರ ತಾವು? ಸರ್, ಒಂದಿಂತ ಒಂಬತ್ತನೇ ಹುಡುಗ ತಕ ಪಾಸ್ ಮಾಡಿರಿ. ಹತ್ತನೇ ತವ್ರಿ ಕೇಳ್ದೈತ್ರಿ. ಹತ್ತನೇ ಕ್ಲಾಸ್? ಹತ್ತನೇ ತೇರಿ. ಏನ್ ಪಾಸ್ ಅದು ಮಾಡ್ತಾರೋ, ನಾವು ಪಾಸ್ ಹಂಗಂದ್ರಿ ಏನ ನಿಂದ? ಎಲ್ಲ ಸರ್, ಒಂದ್ರಿಂದ ಒಂಬತ್ ತಕ ಪಾಸ್ ಮಾಡಿರಿ, ಕೊರೋನಾ ಬರ್ತದಂತ್ರಿ. ಬಂತ ಮತ್ತೆ ಹತ್ತನೇ ತ ಹುಡುಗರು ಏನ್ ಕೊರೋನಾ ಬರಂಗಿಲ್ರಿ? ಯಾರಿಗ್ ಗೊತ್ತ್ರಿ? ಓ, ಹತ್ತಕ್ ಓ ಹತ್ತಕ್ ಬಂದಾಗ ಏನ್ ಮಾಡೋರು, ಹೀಗೆ ಪಾಸ್ ಮಾಡ್ತಾರೇನು ಅಂತ ನಿನ್ನಿಂದ? ನೀನ್ ಎಂತ ಚಪ್ಪ ಎಂತ ಚಾಲಾಕಿ ಇದೀ ನೀನ? ಈಗ್ಲೇ ಈಗ್ಲೇ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೋದ್ ಬಗ್ಗೆ ಯೋಚನೆ ಮಾಡ್ತೀನಿ ನೀನ? ಮುಂದಿನ ವರ್ಷ ಹಂಗ ನಿನ್ ಪ್ಲಾನ್? ಚಲೋ ಆಯ್ತಪ್ಪ ನಿನ್ ಪ್ಲಾನ್ ಮಾತ್ರ, ಬೆಸ್ಟ್ ಆತ ಬಿಡು ನಿಂದು ಐಡಿಯಾ. ಅದು ಯಾರು ಸಿಕ್ಕಿದ್ರು ಹೇಳ್ತೀನಪ್ಪ, ಎಜುಕೇಶನ್ ಮಿನಿಸ್ಟರ್ ಸಿಕ್ಕಿದ್ರವ್ರಿಗೆ ಒಂದು ಫೋನ್ ಮಾಡಿ ಹೇಳ್ತೀನಿ ಬಿಡಿ, ಪಾಸ್ ಮಾಡ್ಬಿಡ್ರಪ್ಪ ಹತ್ತು ಅಂತ. ಇವ್ರು ಬಂದಿರ್ರಿ, ಅವಾಗ ಫೋನ್ ಹಚ್ಚಿದ್ರು. ಅವತ್ತು ಆ ಮಿನಿಸ್ಟರ್ ಬಂದಾಗ್ಲ ನೀ ಅವ್ರನ್ನೇ ಕೇಳಬೇಕಾಗಿತ್ತು. ಅದ್ರ ನಾ ಒಂದ್ಸರಿ ಕೇಳ್ತೀನಿ ಬಿಡು, ಹತ್ತನೇ ಕ್ಲಾಸು ತೊಳತೀರಾ ಹೆಂಗೆ ಅಂತ. ಎಂತೆಂತ ಹುಡುಗರಿದಾರಪ್ಪ.